ನಾಗರತ್ನ ತಾನು ಪೈಲಟ್ ಆಗಬೇಕು ಅನ್ನೋ ಕನಸನ್ನ ಹೊತ್ತು ಶ್ರದ್ಧೆಯಿಂದ ಏರ್ಕ್ರಾಫ್ಟ್ ಬಗ್ಗೆ ತಿಳ್ಕೊಂಡ್ರು. ಇದು ಚೆಕ್ ಮಾಡ್ಕೋಬೇಕು, ಚೆಕ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಸೇಮ್ ಇದ್ ನೋಡ್ಕೋಬೇಕು. ಇದು ಏರ್ಕ್ರಾಫ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫ್ರೀ ಫ್ಲೈಟ್ ಇದು ಮಾಡ್ಕೋಬೇಕು ನಾವು. ಇವೆಲ್ಲ ಇದು ತೋರಿಸಿದ್ದೀನಿ, ಅದೆಲ್ಲ ಆದ್ಮೇಲೆ ಮುಂದೆ ತಗೊಂಡೋಗಿ ಗ್ರೌಂಡ್ ರನ್ ಮಾಡಿ ಆಮೇಲೆ ಎ ಟಿ ಸಿ ಹತ್ರ ಪರ್ಮಿಷನ್ ತಗೊಂಡು ಟೇಕ್ ಆಫ್ ಮಾಡಿ. ಮತ್ತೆ ಕಾರ್ ಓಡಿಸ್ಕೊಂಡ್ರೆ ಇದು ಫ್ಲೈಟ್ ನನಗೆ ಬಹಳ ಈಸಿ ಅನ್ಸುತ್ತೆ. ಥ್ಯಾಂಕ್ ಯು ಸರ್, ತುಂಬಾ ಇದೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ನಿಮ್ಗೆ ಬಹಳ ಧನ್ಯವಾದಗಳು. ನಮಸ್ತೆ. ಇದು ಪೆಟ್ರೋಲ್ ಟ್ಯಾಂಕ್, ಇದರಲ್ಲಿ ಪೆಟ್ರೋಲ್ ಇದೆ. ನಿಮ್ಮ ಆರ್ ಪಿ ಎಂ ಗೇಜ್ ಬಸ್ ತರ, ಆಯಿಲ್ ಪ್ರೆಷರ್, ಆಯಿಲ್ ಟೆಂಪರೇಚರ್, ಸಿಲಿಂಡರ್ ಟೆಂಪರೇಚರ್, ಮೂರು ಸ್ಟೆಪ್ಸ್ ಇದೆ. ಒಂದು ಆರು ಈ ಕಡೆ ತಗೊಳ್ಳಿ, ಒನ್ ಬೈ ಒನ್ ಒಂದೊಂದು ಫೀಲ್ ಮಾಡಬೇಕು. ಒಂದು, ಸೆಕೆಂಡ್, ಥರ್ಡ್, ಮುಂದೆ ನೋಡಿ ಸ್ಟಾರ್ಟ್ ಸ್ಟಾರ್ಟ್ ಮಾಡಿ. ದೃಢ ಮನಸ್ಸಿನಿಂದ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ನಮ್ಮ ನಾಗರತ್ನ ಅವರೇ ಸಾಕ್ಷಿ. ಬಸ್ ಡ್ರೈವ್ ಮಾಡ್ತಾ ಇದ್ದ ನಾಗರತ್ನ ಆಕಾಶದಲ್ಲಿ ಹಕ್ಕಿ ಅಂತೆ ಹಾರಾಡಿ ತಮ್ಮ ಆಸೆ ನೆರವೇರಿಸಿಕೊಂಡ್ರು. ಬೇಕಂದ್ರೆ ಈ ಕಡೆ ಕೆಲವೇ ದಿನಗಳಲ್ಲಿ ಏರ್ಕ್ರಾಫ್ಟ್ ಪೈಲಟ್ ಟ್ರೈನಿಂಗ್ ಪಡೆದ ನಾಗರತ್ನ ಸಾವಿರಾರು ಹೆಣ್ಮಕ್ಕಳಿಗೆ ಆದರ್ಶ ನಾರಿಯಾದರು. ಅಯ್ಯೋ ಸರ್, ನಾನು ಅಲ್ಲಿ ಅದು ಆಕಾಶದಲ್ಲಿ ಹೋಗಿ ಬರ್ತೀನಿ ಅಂತಾನೆ ನೆನೆಸ್ಕೊಂಡಿರ್ಲಿ. ನಾನು ನೋಡಿದ್ರೆ ಸಣ್ಣದು ಇದೊಂದು ಪಕ್ಷಿ ಗೂಡು ರೀತಿ ಇದೆ, ಇದು ಗಿಜ್ಗನ್ ಗೂಡಿರ್ತದಲ್ಲ ಆ ಥರ ಗೂಡಿದೆ ಅಂತ ತಿಳ್ಕೊಂಡಿದ್ದೆ.
ಆ ತರ ಗೂಡ್ ರೀತಿ ಇದಿರೋದು, ನಮ್ಮ ಬಸ್ ರೀತಿ ಕಾರ್ ರೀತಿ ಇಲ್ಲ, ಇದು ರೋಡ್ ಮೇಲೆ ನಡೀತದಲ್ಲ ಆ ರೀತಿ ಇಲ್ಲ. ಆದ್ರೆ ಅಲ್ಲಿ ನಾನು ಹೋಗ್ಬೇಕಾದ್ರೆ ಒಂಥರ ಭಯ ಅನ್ನಿಸ್ತು, ಬಟ್ ಬರ್ಬೇಕಾದ್ರೆ ನಾನು ಅಲ್ಲೇ ಇದ್ಕೊಂಡು ಈ ಪ್ಲೇನಲ್ಲೇ ಓಡಾಡ್ಕೊಂಡಿರ್ಬೇಕು ಅನಿಸ್ತಾ ಇದೆ. ಓ ಫುಲ್ ಖುಷಿ ಆಯ್ತು. ಮತ್ತೆ ಓ ನನ್ನ ಆಸೆ ಸಾಮಾನ್ಯವಾಗಿ ರೋಡ್ ಲೋಡ್ ಗಾಡಿ ಯಾವ್ದು ಬೇಕಾದ್ರೆ ನಾವು ಕಂಟ್ರೋಲ್ ಇರ್ತೀವಿ. ಹೌದು ಸರ್, ಹೌದು. ಏರ್ ಕಂಟ್ರೋಲ್ ಇದೆಯಲ್ಲ ಅದು ತುಂಬಾ ಕಷ್ಟ. ಆದ್ರೆ ನೀವು ಎಷ್ಟು ಕ್ಲೀನ್ ಆಗಿ ಕಲ್ತು ಅಂತ ಇದು ಮಾಡಿ ನಿಮ್ಮ ಆಸೆ ಪೂರೈಸ್ಕೊಂಡು ಬಹಳ ಖುಷಿ ಆಗುತ್ತೆ. ಗೊತ್ತಾಗುತ್ತೆ ಯಾರು ಬೇಕಾದ್ರೂ ಫ್ಲೈ ಮಾಡ್ಬೋದು. ಹೌದು ಸರ್, ಯಾರು ಬೇಕಾದ್ರೂ ಮಾಡ್ಬೋದು. ನೀವು ಅದನ್ನ ಪ್ರೂವ್ ಮಾಡಿದ್ರೆ ನನಗೂ ಭಯ ಆಯ್ತು, ಯಾಕಂದ್ರೆ ನಾನು ಇದ್ರಲ್ಲಿ ಟ್ರೈ ಮಾಡಿದ್ರೆ. ಹೌದಾ ಸರ್, ನೀವು ಟ್ರೈ ಮಾಡಿ, ಇವಾಗ ಟ್ರೈ ಮಾಡಿ ಸರ್. ಇನ್ಮೇಲೆ ಟ್ರೈ ಮಾಡಿ, ರಿಯಲಿ ಐ ಆಮ್ ಸೇಯಿಂಗ್ ಯು ಆರ್ ವೆರಿ ಗ್ರೇಟ್. ತುಂಬಾ ಖುಷಿ ಆಗಿದೆ, ಯಾಕಂದ್ರೆ ನೀವು ಚಿಕ್ಕ ವಯಸ್ಸಿಂದ ಎಷ್ಟು ಬ್ರೇವ್ ಆಗಿದ್ರೆ ಇನ್ನೂ ಬ್ರೇವ್ ಆಗಿದ್ರ ಈ ಬ್ರೇವ್ನೆಸ್ ನಿಮ್ ಲೈಫ್ ಥ್ರೂ ಔಟ್ ಆಗಿ ಕ್ಯಾರಿ ಮಾಡಿ. ಹೌದು, ಹೆಂಗೆ ನೀವು ನಿಮ್ ಫ್ಯಾಮಿಲಿಗೂ ಎಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರು, ನಿಮ್ ಲೈಫ್ ಆ ದೇವರು ಎಲ್ಲ ಸುಖ ಸಂತೋಷ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆದಷ್ಟು ಬೇಗ ಮದುವೆ ಆಗಲಿ ನಿಮ್ಗೆ, ನಿಮ್ ಮದುವೆ ನಮ್ನ ಕರೀರಿ. ಓಕೆ ಸರ್, ಖಂಡಿತ ಕರೀತೀನಿ. ಆಲ್ ದಿ ಬೆಸ್ಟ್. ಅಂತೂ ನಿಮ್ಮ ಆಸೆ ತೀರ್ತು. ನನ್ನ ಆಸೆನ ನೀವು ಈಡೇರಿಸಿ ಕೊಟ್ರಲ್ಲ ಸರ್, ನಿಮ್ ಕುಟುಂಬ ವರ್ಗದವ್ರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಜಿ ಟಿವಿ ಅವ್ರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬಾ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ನೋಡ್ರಲ್ಲ ಇವಾಗ ತಾನೆ ನಾಗರತ್ನ ಅವರು ಆ ಫ್ಲೈಟ್ನ ಹೆಂಗ್ ಓಡಿಸ್ಬೇಕು ಅಂತ ಕಲ್ತು ಅವ್ರ ಆಸೆ ಅಂತ ಏನಂತ ಈ ನಾನಿರೋದು ನಿಮಗಾಗಿ ಕಾರ್ಯಕ್ರಮಕ್ಕೆ ಬಂದು ಇದನ್ನ ಪೂರೈಸ್ಕೊಂಡು ಅಂಡ್ ಪ್ರೂವ್ ಮಾಡಿದರೆ ಯಾರು ಬೇಕಾದ್ರೂ ಫ್ಲೈ ಮಾಡ್ಬೋದು ಅನ್ನೋ ಒಂದು ಉತ್ತೇಜನ ಎಲ್ರಿಗೂ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇದು ಸಾಧ್ಯ, ಇದು ಬರೀ ಏನು ಬಂದು ನಾವು ತೋರಿಸ್ತೀವಿ ಒಂದು ಕ್ಲಿಪ್ಪಿಂಗ್ಸ್ ಮಾತ್ರ ಅಂತಲ್ಲ, ಇದು ರಿಯಾಲಿಟಿ. ರಿಯಾಲಿಟಿ ನಾನು ಇರೋದೇ ನಿಮಗಾಗಿ ಅನ್ನೋದೇ ಒಂದು ರಿಯಾಲಿಟಿ. ಆ ರಿಯಾಲಿಟಿನ ನಾಗರತ್ನ ಅವ್ರು ಪ್ರೂವ್ ಮಾಡಿದ್ದಾರೆ. ನಾನಿರುವುದೇ ನಿಮಗಾಗಿ.